ರಾಜಕಾರಣಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಲ್ಲ. ಟಿಕೆಟ್ ಗೊಂದಲ ವಿಚಾರ ಮಾಡ್ತಾ ಇದ್ದಾರೆ ಸಮುದಾಯ ಮುಖಂಡರು. ಎಲ್ಲ ನಿನಗೂ ಗೊತ್ತದೆ, ನಾನು ಎಲ್ಲಾದ್ರೂ ನಿನಗೆ ಹೇಳಿದ್ದೀನಿ, ನಾನು ಎಲ್ಲ ಸಮುದಾಯದ ವೀರಶೈ ಸಮಾಜ ಇರ್ಬೋದು, ಲಿಂಗಾಯತ ಸಮಾಜ ಇರ್ಬೋದು, ಹಾಲ್ಮತದ ಸಮಾಜ ಇರ್ಬೋದು, ಎಲ್ಲ ಸಮಾಜದವ್ರನ್ನ ಕರೆದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಟಿಕೆಟ್ ಕೇಳಬೇಕು ಕೇಳಬಾರ್ದು ಅಂತೇಳಿ ಜನರ ಅಭಿಪ್ರಾಯವನ್ನು ಪಡ್ಕೊಂಡು ಟಿಕೆಟ್ ಕೇಳುವಂಥದ್ದಕ್ಕೆ ನಾನು ನಿರ್ಧಾರ ಮಾಡ್ತೇನೆ ಅಂತ ಹೇಳಿದೆ. ಇನ್ನೂ ಟಿಕೆಟ್ ಕೇಳಿಲ್ಲ. ಟಿಕೆಟು ಕೇಳ್ತಕ್ಕಂಥದ್ದು ಜನರ ಅಭಿಪ್ರಾಯಕ್ಕೆ ಬಿಟ್ಟಿದ್ದೀನಿ. ಇಲ್ಲ, ನೀವು ಟಿಕೆಟ್ ಕೇಳಬಾರ್ದು ಅಂತೇಳಿ ಜನ ಹೇಳಿದರೆ ಟಿಕೆಟ್ ಕೇಳಲ್ಲ. ಟಿಕೆಟ್ ಕೇಳಬೇಕು ಅಂತೇಳಿ ಅಭಿಪ್ರಾಯ ಬಂದರೆ ಟಿಕೆಟ್ ಕೇಳ್ತೇನೆ ಅನ್ನೋದು, ಇಷ್ಟು ಬಿಟ್ಟರೆ ನಾನು ಬೇರೆ ಏನೂ ಹೇಳಿಲ್ಲ. ಅವರು ಏನೋ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ಇದ್ದಾರೆ, ಅವರಿಗೂ ಅದು ಅರ್ಥ ಆಗುತ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರು ಹೇಳಿದ್ರ ಬಗ್ಗೆ ನಾನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದಕ್ಕೆ ಕಾಂಟ್ರವರ್ಸಿನೂ ಮಾಡೋಕ್ಕಾಗಲ್ಲ. ಅವರು ಭಾಳ ದೊಡ್ಡವರು, ಹಿರಿಯರು, ಮತ್ತು ಜಿಲ್ಲೆಯಲ್ಲಿ ಸಾಹುಕಾರಂದೇ ಹೆಸರಿರ್ತಕ್ಕಂಥದ್ದು. ಅವ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಈಗ ಕೇಳಬೇಕಾದ್ರೆ ಯಾಕೆ ಇದು ವರಿಷ್ಠರ ಹತ್ರ ಮಾತಾಗಿದೆ, ಮತ್ತೆ ಯಾಕೆ ಇದನ್ನು ಈ ಪ್ರಶ್ನೆ ಉದ್ಭವ ಅಂತ ಒಂದು ಮಾತಿನ ಅರ್ಥ ಸರ್ ಅವ್ರದ್ದು. ಅದೆಲ್ಲವನ್ನು ಈ ಜನಾಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಆಮೇಲೆ ನಾನು ಟಿಕೆಟ್ ಕೇಳಬೇಕು ಕೇಳಬಾರ್ದು ಅನ್ನೋದು ಅಷ್ಟೇ ಸೀಮಿತ ಅದ. ಅದನ್ನು ಬಿಟ್ಟರೆ ಬೇರೆ ಯಾವುದೂ ಸೀಮಿತ ಇಲ್ಲ. 27 ಸಭೆ ಎಲ್ಲಿ ಮಾಡ್ತೇವೆ ಸರ್? 27 ಎಲ್ಲ ಸಮುದಾಯದವ್ರನ್ನ ಕೇಳಿ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡಿದ ಮೇಲೆ ಟಿಕೆಟ್ ಕೇಳಬಾರ್ದು ಬಿಡಬೇಕು ಅಂತ ತೀರ್ಮಾನ ಮಾಡ್ತೀವಿ.